ಸೊ ವಾಟ್ಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಸ್ವಾಗತ. ಹೊಸ ವಿಡಿಯೋಗೆ ನೀವು ನೋಡ್ತಿದ್ದೀರಿ ಫ್ರೋಜನ್ ಗೇಮಿಂಗ್ ಅಫಿಷಿಯಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಎವಲ್ಯೂಷನ್ಸ್ ಕಾರ್ ನಮ್ಮ ಗೇಮಲ್ಲಿ ಯಾವ ತರ ರಿಟರ್ನ್ ಆಗಿ ಬರ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ನಮ್ಮ ಗೇಮಲ್ಲಿ ಹೊಸದಾಗಿ ಬರ್ತಿರುವಂತಹ m4a1 ಎವಲ್ಯೂಷನ್ ಗನ್ಸ್ಕಿನ್ ಯಾವ ತರ ಇದೆ, ಅದ್ರ ಫಸ್ಟ್ ಲುಕ್ ಏನ್ ತರ ಇದೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮತ್ತೆ ಆಲ್ ನೋಟಿಫಿಕೇಶನ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವೇನಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಪ್ಲೋಡ್ ಮಾಡಿ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೀವೇ ನೋಡಬಹುದು. ಓಕೆ, ಇವಾಗ ಫಸ್ಟ್ ಅಪ್ಡೇಟ್ ಕಡೆಗೆ ಹೋಗೋದಾದ್ರೆ ಇನ್ಕ್ಯುಬೇಟರ್ ಬಗ್ಗೆ ಮಾತಾಡೋಣ. ಇನ್ಕ್ಯುಬೇಟರ್ ಅಲ್ಲಿ ನಮಗೆ ಗೋಲ್ಡನ್ ಶೇಡ್ ಬಂಡಲ್ ಬಂದಿದೆ. ನಿನ್ನೆ ಒಂದು ಸ್ವಲ್ಪ ದಿನದಿಂದ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಿದೆ ನಮ್ಮ ಗೇಮಲ್ಲಿ ಗೋಲ್ಡನ್ ಶೇಡ್ ಇನ್ಕ್ಯುಬೇಟರ್ ನಮಗೆ ಫಸ್ಟ್ ರಿಟರ್ನ್ ಆಗ್ಬಿಟ್ಟು ಬರುತ್ತೆ ಅಂತ. ಸೊ ನಾನು ನಿಮಗೆ ಆ ವಿಡಿಯೋದಲ್ಲಿ ಯಾವ ತರ ಹೇಳಿದ್ನೋ ಅದೇ ತರ ನಮ್ಮ ಗೇಮಲ್ಲಿ ಗೋಲ್ಡನ್ ಶೇಡ್ ಇನ್ಕ್ಯುಬೇಟರ್ ರಿಟರ್ನ್ ಆಯಿತು, ಅದು ಕ್ರಿಮಿನಲ್ ಬಂಡಲ್ ರಿಟರ್ನ್ ಗಿಂತ ಮುಂಚೆನೆ ಆಗಿದೆ. ಸೊ ಈ ಅಪ್ಡೇಟ್ಸ್ ಎಲ್ಲ ಫುಲ್ ಕರೆಕ್ಟ್ ಆಗಿ ಇದೆ, ಆದ್ರೆ ನಮಗೆ ಮೇನ್ ಇನ್ಕ್ಯುಬೇಟರ್ ಅಲ್ಲಿ ಯಾವ ರಿವಾರ್ಡ್ಸ್ ಇದೆ ಅನ್ನೋದೇ ಗೊತ್ತಿಲ್ಲ. ಮೇನ್ ಇನ್ಕ್ಯುಬೇಟರೇ ಬಂದಿಲ್ಲ, ಇವಾಗ ಇರೋದೆಲ್ಲ ರಿಟರ್ನ್ ಅಲ್ಲಿ ಇರೋದು ಒಂದೇ ಇನ್ಕ್ಯುಬೇಟರ್ ಇರೋದು. ಸೊ ನೆಕ್ಸ್ಟ್ ಇವಾಗ ಯಾವ ಇನ್ಕ್ಯುಬೇಟರ್ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ನಮಗೆ ಆಲ್ರೆಡಿ ಬಂಡಲ್ ಇನ್ಕ್ಯುಬೇಟರ್ ಮುಗಿದಿದೆ, ನೆಕ್ಸ್ಟ್ ನಮಗೆ ವೆಪನ್ ಇನ್ಕ್ಯುಬೇಟರೇ ಬರಬೇಕು. ಸೊ ಒಂದಷ್ಟು ಲೀಕ್ಸ್ ನ ಪ್ರಕಾರ ನಮ್ಮ ಗೇಮಲ್ಲಿ ನೆಕ್ಸ್ಟ್ OB32 ಅಪ್ಡೇಟ್ ಆದ್ಮೇಲೆ ನಮಗೆ ಗ್ರೋಸಾ ಇನ್ಕ್ಯುಬೇಟರ್ ಬರುತ್ತೆ. ಹೇಳಬೇಕಂದ್ರೆ ಈ m4a1 ಎಲ್ಲ ಇನ್ಕ್ಯುಬೇಟರ್ ಅಲ್ಲಿ ಬರಬೇಕಿತ್ತು, ಆದ್ರೆ ಸ್ಕ್ಯಾಮ್ ಆಗ್ಬಿಟ್ಟು ಗರೇನದವರು ವೆಬ್ ಇವೆಂಟ್ ಅಲ್ಲಿ ಹಾಕಿರೋದ್ರಿಂದ ಈಗ ನಮಗೆ ಗ್ರೋಸಾ ಬರೋದು 100% ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಸೊ ಈ ನಾಲ್ಕು ಸ್ಕಿನ್ ಗಳು ನಮಗೆ ಹರಿಕೇನ್ ಥೀಮ್ ಅಲ್ಲಿ ಬರ್ತಿರುತ್ತೆ, ಅಂದ್ರೆ ಈ ನಾಲ್ಕು ಸ್ಕಿನ್ ಗಳ ಹೆಸರು ಮುಂದೆ ಹರಿಕೇನ್ ಅಂತ ಇರುತ್ತಷ್ಟೇ. ಸೊ ಆಲ್ರೆಡಿ ನಡೀತಿದೆಯಲ್ಲ ಈ ಗೋಲ್ಡನ್ ಶೇಡ್ ಇನ್ಕ್ಯುಬೇಟರ್, ನಮ್ಗೆ ಇನ್ನೂ 30 ದಿನ ತನಕ ಇರುತ್ತೆ. ಸೊ ಈ 30 ದಿನ ಆಗ ಅಷ್ಟರಲ್ಲಿ ನಮ್ಮ ಗೇಮಲ್ಲಿ OB32 ಅಪ್ಡೇಟ್ ಬಂದ್ಬಿಟ್ಟಿರುತ್ತೆ, ಜನವರಿ ಕೊನೆ ಅಷ್ಟೊತ್ತಿಗೆ ಬರುತ್ತೆ ಇದು. ಸೊ ಈ ಇನ್ಕ್ಯುಬೇಟರ್ ಮುಗಿದ ಮೇಲೆ ನಮಗೆ ಗ್ರೋಸಾ ಇನ್ಕ್ಯುಬೇಟರ್ ಬರುತ್ತೆ, ಆದ್ರೆ ಇದ್ರ ಕನ್ಫರ್ಮ್ ಡೇಟ್ ಮತ್ತೆ ಫಸ್ಟ್ ಲುಕ್ ಇನ್ನೂ ರಿವೀಲ್ ಆಗಿಲ್ಲ. ರಿವೀಲ್ ಆಗಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ನಮ್ಮ ಗೇಮಲ್ಲಿ ಬರ್ತಿರೋ ಎವಲ್ಯೂಷನ್ m4a1 ಫಸ್ಟ್ ಲುಕ್ ಯಾವ ತರ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನಮಗೆ ಎವಲ್ಯೂಷನ್ m4a1 ಫಸ್ಟ್ ಲುಕ್ ಯಾವ ತರ ಇದೆ ಅಂತ. ಇದ್ರ ಹೆಸರು ಇನ್ಫರ್ನಲ್ ಡ್ರಾಕೋ ಅಂತ. ಡ್ರಾಕೋ ಅನ್ನೋ ಥೀಮ್ ಮೇಲೆ ನಮಗೆ 3 ಎವಲ್ಯೂಷನ್ ಗನ್ಸ್ಕಿನ್ ಬಿಟ್ಟಿದ್ದಾರೆ, AK ಆದ್ಮೇಲೆ m10, ಇದಾದ್ಮೇಲೆ ಇವಾಗ m4a1 ಡ್ರಾಕೋ ಅನ್ನೋ ಇದರಲ್ಲೇ ಬಿಡ್ತಾ ಇದ್ದಾರೆ. ಸೊ ಇದ್ರ ಅನಿಮೇಷನ್ ಮತ್ತೆ ಲುಕ್ ನೋಡಿದ್ರೆ ಇದು AK ಮತ್ತೆ ನಮಗೆ m10 ಇದ್ದಾರೆ, ಅವೆರಡು ಮಿಕ್ಸ್ ಮಾಡಿದ್ರೆ ಹಿಂಗ್ ಕಾಣುತ್ತೋ ಅದೇ ತರ ಕಾಣಿಸ್ತಿದೆ. ಮತ್ತೆ ಇದರಿಂದ ಬೆಂಕಿ ಬರೋ ತರ ಮಾಡಿದ್ದಾರೆ, ಕಲರ್ ಎಲ್ಲ ರೆಡ್ ಕಲರ್ ಮಾಡ್ಬಿಟ್ಟು. ನೀವು ಇಲ್ಲಿ ನೋಡ್ತಿರ್ಬೋದು ಇದು ಫಸ್ಟ್ ಲೆವೆಲ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಮತ್ತೆ ಫೈನಲ್ ಲೆವೆಲ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ. ಫೈನಲ್ ಫಾರ್ಮ್ ಅಂತೂ ಸಕ್ಕತ್ತಾಗೇ ಇದೆ. ಇಲ್ಲಿ ನಮಗೆ ಇದ್ರದ್ದು ಫಸ್ಟ್ ಲುಕ್ ಮಾತ್ರ ಲೀಕ್ ಆಗಿದೆ, ಆದ್ರೆ ಇದ್ರ ಅಟ್ರಿಬ್ಯೂಟ್ಸ್ ಮತ್ತೆ ಎಮೋಟ್ ಎಲ್ಲ ಲೀಕ್ ಆಗಿಲ್ಲ, ಬರೀ ಇದೆ ಹೆಂಗ್ ಕಾಣಿಸುತ್ತೆ ಅನ್ನೋದು ಲೀಕ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಹಿಟ್ ಎಫೆಕ್ಟ್ ಯಾವ ತರ ಇದೆ ಅಂತ, ಹಿಟ್ ಎಫೆಕ್ಟ್ ಬೆಂಕಿ ಬರೋ ತರ ಇದೆ, ಮತ್ತೆ ಇಲ್ಲಿ ಕಿಲ್ ಮಾಡಿದ್ರೆ ಯಾವ ತರ ಬರುತ್ತೆ ಅನ್ನೋದು ಇದೆ. ಸೊ ಸದ್ಯಕ್ಕೆ ಇವೋ m4a1 ಬಗ್ಗೆ ಇಷ್ಟೇ ಲೀಕ್ ಆಗಿರೋದು, ಇದ್ರ ಅಟ್ರಿಬ್ಯೂಟ್ಸ್ ಲೀಕ್ ಆಗಿಲ್ಲ, ಮತ್ತೆ ಎಮೋಟ್ ಯಾವ ತರ ಇರುತ್ತೆ ಅನ್ನೋದು ಲೀಕ್ ಆಗಿಲ್ಲ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಕಿಲ್ ಫೀಡ್ ಯಾವ ತರ ಇದೆ ಅಂತ, ಕಿಲ್ ಫೀಡ್ ಅಂತೂ ಸಖತ್ ಆಗಿದೆ. ಸೊ ಈ m4a1 ಅಟ್ರಿಬ್ಯೂಟ್ಸ್ ಮತ್ತೆ ಎಮೋಟ್ ಲೀಕ್ ಆಗಿ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆಗೆ ಹೋಗೋದಾದ್ರೆ ನಮ್ಮ ಗೇಮಲ್ಲಿ ಆಲ್ರೆಡಿ ಬ್ಲಾಕ್ ಟರ್ಟಲ್ ನೆಕ್ ನಮಗೆ ರಿಟರ್ನ್ ಆಗಿತ್ತು, ಇವಾಗ ವೈಟ್ ಟರ್ಟಲ್ ನೆಕ್ ಹೊಸದಾಗಿ ಬರ್ತಿದೆ ನಮ್ಮ ಗೇಮ್ಗೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಪೋಸ್ಟರ್ ಅಲ್ಲಿ ನಮಗೆ ವೈಟ್ ಟರ್ಟಲ್ ನೆಕ್ ಜೊತೆಗೆ ನೆಕ್ಸ್ಟ್ ಸೀಸನ್ ಅಲ್ಲಿ ಬರ್ತಿರೋ ಅಂತ ಹೀರೋಯಿಕ್ ಬಟ್ಟೆಗಳು ಕಾಣಿಸ್ತಿದೆ. ಸೊ ಈ ವೈಟ್ ಟಿ ಶರ್ಟ್ ನಮಗೆ OB32 ಅಪ್ಡೇಟ್ ಆದ್ಮೇಲೆ ನಮ್ಮ ಗೇಮಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗ್ತಿದೆ. ಸೊ ನಿಮಗೆ ವೈಟ್ ಟಿ ಶರ್ಟ್ ಇಷ್ಟನಾ ಅಥವಾ ಬ್ಲಾಕ್ ಟಿ ಶರ್ಟ್ ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕಡೆ ನೋಡಿದ್ರೆ ನಮಗೆ ರೆಡ್ ಏಂಜಲಿಕ್ ಪೈಂಟ್ ಇಂಡಿಯನ್ ಸರ್ವರ್ ಅಲ್ಲಿ ಬರ್ತಿದೆ ಅನ್ನೋ ಒಂದು ಲೀಕ್ ಇದೆ. ಇವಾಗ ಸ್ವಲ್ಪ ದಿನದಿಂದ ತಾನೇ ನಮಗೆ ಬ್ಲೂ ಏಂಜಲಿಕ್ ಪೈಂಟ್ ಇಂಡಿಯನ್ ಸರ್ವರ್ ಅಲ್ಲಿ ಬಂದಿತ್ತು, ಇವಾಗ ಆಲ್ರೆಡಿ ರೆಡ್ ಏಂಜಲಿಕ್ ಪೈಂಟ್ ಬರ್ತಿದೆ ಅನ್ನೋ ಲೀಕ್ ಇದೆ. ಇವಾಗ ಗರೇನಾದವರು ಎಲ್ಲ ರೇರ್ ಐಟಮ್ನು ಹಿಂದಿಂದ ರಿಟರ್ನ್ ಅಲ್ಲಿ ಬಿಡ್ತಿರೋದು ನೋಡಿದ್ರೆ ನಮಗೆ ರೆಡ್ ಏಂಜಲಿಕ್ ಪೈಂಟ್ ಬರೋದಂತೂ ಕನ್ಫರ್ಮ್ ಅಂತಾನೆ ಅನ್ನಿಸ್ತಿದೆ. ಸೊ ರೆಡ್ ಏಂಜಲಿಕ್ ಪೈಂಟ್ ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ಟೋಕನ್ ಟವರ್ ಇವೆಂಟ್ ಅಲ್ಲಿ ಬರೋಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಇದೊಂದು ಪ್ಯಾಂಟ್ಗೋಸ್ಕರ ದೊಡ್ಡ ದೊಡ್ಡ ಇವೆಂಟ್ ಅಲ್ಲಿ ಬಿಡೋಕ್ಕಾಗಲ್ಲ, ಮತ್ತೆ ಕಡಿಮೆ ಡೈಮಂಡ್ಸ್ಗೂ ಕೊಡೋಕ್ಕಾಗಲ್ಲ ಅಂತ ಚೆನ್ನಾಗಿ ಡೈಮಂಡ್ಸ್ ಕಿತ್ಕೊಂಡು ಕಳ್ಸೋಣ ಅಂತ ನಮಗೆ ಈ ಟೋಕನ್ ಟವರ್ ಅಲ್ಲೇ ಬಿಡ್ತಿದ್ದಾರೆ. ಸೊ ರೆಡ್ ಏಂಜಲಿಕ್ ಪಾಯಿಂಟ್ ನಮ್ಮ ಗೇಮಲ್ಲಿ ಆದಷ್ಟು ಬೇಗನೆ ಬರುತ್ತೆ, ಆದರೆ ಯಾವ ಇವೆಂಟ್ ಅಂತ ಕನ್ಫರ್ಮ್ ಆಗಿ ಕಾದ್ ನೋಡೋಣ. ಓಕೆ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆಗೆ ಹೋದ್ರೆ ನಮಗೆ ಜಾನ್ವರಿ ಎಲಿಟ್ ಪಾಸ್ ನಮಗೆ ಡಿಸ್ಕೌಂಟ್ ಅಲ್ಲಿ ನೋಡಕ್ ಸಿಗುತ್ತಾ ಅಂತ. ಸೊ ನಮಗೆ ಆಲ್ರೆಡಿ ಇವಾಗ 2-3 ಎಲಿಟ್ ಪಾಸ್ ಕಂಟಿನ್ಯೂಸ್ ಆಗಿ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಬಂದಿದೆ, ಮತ್ತೆ ಈ ಸಲ ಎಲಿಟ್ ಪಾಸ್ ನಮ್ಗೆ ಅಷ್ಟೊಂದೇನು ಚೆನ್ನಾಗಿಲ್ಲ ನೋಡಕ್ಕೆ, ಬಂಡಲ್ ಅಂತ ಕಚ್ಚಡವಾಗಿದೆ. ಸೊ ಈ ತರ ನೋಡೋಕಾದ್ರೆ ನಮಗೆ ಎಲಿಟ್ ಪಾಸ್ ಡಿಸ್ಕೌಂಟ್ ಬರೋ ಚಾನ್ಸಸ್ ಜಾಸ್ತಿನೇ ಇದೆ, ಯಾಕಂದ್ರೆ ಈ ಸಲ ಎಲಿಟ್ ಪಾಸ್ ಅಷ್ಟೊಂದು ಚೆನ್ನಾಗೂ ಇಲ್ಲ, ಮತ್ತೆ ಎಮೋಟ್ಸು ಇಲ್ಲ ಅದರಲ್ಲಿ. ಆದ್ರೆ ನಮಗೆ ಈ ಸಲ ಮಿಸ್ಟ್ರಿ ಶಾಪ್ ಅಂತೂ ಬರಲ್ಲ, ಯಾಕಂದ್ರೆ ಹೋದ ಸಲಿನೇ ಬಂದ್ಬಿಟ್ಟಿದೆ ಮಿಸ್ಟ್ರಿ ಶಾಪ್. ನಮಗೆ ಈ ಸಲ ವೀಲ್ ಆಫ್ ಡಿಸ್ಕೌಂಟ್ ಬರ್ಬೋದು ಅಂತ ಒಂದು ಚಾನ್ಸಸ್ ಇದೆ. ಈ ಸಲ ನಮಗೆ ವೀಲ್ ಆಫ್ ಡಿಸ್ಕೌಂಟ್ ಅಥವಾ ಲೆವೆಲ್ ಆಫ್ ಶಾಪ್ ಆ ತರ ಇವೆಂಟ್ಸ್ ಬರ್ಬೋದು, ಮತ್ತೆ ನಮಗೆ ಫುಡ್ ಟ್ರಕ್ ಇವೆಂಟ್ ಅಂತೂ ಬಂದಿ ತುಂಬಾನೇ ದಿನ ಆಗೋಗಿದೆ ಇಂಡಿಯನ್ ಸರ್ವರ್ ಅಲ್ಲಿ. ಸೊ ಅದು ಬಂದರೂ ಬರ್ಬೋದು, ಆದ್ರೆ ಈ ತಿಂಗಳು ನಮಗೆ ಒಂದು ಡಿಸ್ಕೌಂಟ್ ಇವೆಂಟ್ ಅಂತೂ ಪಕ್ಕ ಕನ್ಫರ್ಮ್ ಆಗಿ ಬರುತ್ತೆ, ಯಾಕಂದ್ರೆ ನಮಗೆ ಮೋಕೋ ಸ್ಯಾಕರ್ ಸ್ಟೋರ್ ಅಲ್ಲಿ ನಮಗೆ ಒಂದು ಮೇಲ್ ಬಂಡಲ್ ಬಂದಿದೆಯಲ್ಲ, ಅದ್ರ ಫೀಮೇಲ್ ವರ್ಷನ್ ಬಿಡಬೇಕಾಗುತ್ತೆ. ಸೊ ಆ ಫೀಮೇಲ್ ವರ್ಷನ್ ನಮಗೆ
ನಿಮ್ಗೆ ಸ್ಕಾರ್ದು ಪಕ್ಕಾ ಬರುತ್ತೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಇದೇ ಗ್ರೋಜಾ ಸ್ಕಿನ್ ನಮ್ಗೆ ನೆಕ್ಸ್ಟ್ ಫೇಟೆಡ್ ವೀಲ್ ಬರ್ತದೆ. ಇದರ ಹೆಸರು ಗೋಲ್ಡನ್ ರೋರ್ ಅಂತ. ಮತ್ತೆ ಗ್ರೋಜಾ ಸ್ಕಿನ್ ಸ್ವಲ್ಪ ಚೆನ್ನಾಗೇ ಇದೆ, ಲುಕ್ ವೈಸ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇದ್ರ ಆಟ್ರಿಬ್ಯೂಟ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಸಿಂಗಲ್ ಡ್ಯಾಮೇಜ್ ಮತ್ತೆ ಡಬಲ್ ರೇಂಜ್ ಅಂತೆ, ರೇಟ್ ಆಫ್ ಫೈರ್ ಇದ್ರೆ ಚೆನ್ನಾಗಿರೋದು. ಸೊ ಈ ಗ್ರೋಜಾ ಫೇಡೆಡ್ ವೀಲ್ ಬಂದು ಮುಗಿದ ಮೇಲೆ ನಮಗೆ ನೆಕ್ಸ್ಟ್ ಎವಲ್ಯೂಷನ್ಸ್ ಕಾರ್ದು ಫೇಡೆಡ್ ವೀಲ್ ಬರುತ್ತೆ. ಸೊ ಇದು ಯಾವತ್ತು ಬರುತ್ತೆ ಅನ್ನೋ ಡೇಟ್ಸ್ ಅಂತ ಕನ್ಫರ್ಮ್ ಆಗಿಲ್ಲ. ಆದರೆ ಈ ಫೇಡೆಡ್ ವೀಲ್ ಆಗಿದ ತಕ್ಷಣವೇ ಬರುತ್ತೆ. ಅದು ಡೇಟ್ಸ್ ಏನಕ್ಕಪ್ಪ ಕನ್ಫರ್ಮ್ ಆಗಿಲ್ಲ ಅಂದರೆ ಗರೇನಾ ಕೈಲಿರುತ್ತೆ ಅದು. ಮತ್ತೆ ಗರೇನಾದವರು ತಿಕ್ಲು ತಿಕ್ಲು ಥರ ಆಡ್ಬಿಟ್ಟು ಬೇಗ ಬೇಗನೆ ಬಿಟ್ಬಿಡ್ತಾರೆ ಇವೆಂಟ್ಸ್. ಇವಾಗ ಆಲ್ರೆಡಿ ಬಿಟ್ರಲ್ಲ ಅದೇ ಥರನೇ ಬಿಟ್ಬಿಡ್ತಾರೆ ಇವೆಂಟ್ಸ್. ಎಮೋನಿ ಡೇಟ್ ಸೆವೆನ್ ನಾಳೆ ಬರಬೇಕಾಗಿದ್ದು, ಇವತ್ತೇ ಬರಂಗ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಡೇ ಬರಬೇಕಾಗಿದ್ದನ್ನ ಒಂದು ದಿನ ಬೇಗನೆ ಪೋಸ್ಟ್ಪೋನ್ ಮಾಡಿದ್ರು ಅಂತ ಹೇಳಕ್ಕೊರಟೆ. ಸೊ ಈ ಥರ ಗರೇನಾದವ್ರು ಆಡ್ತಿರ್ಬೇಕಾದ್ರೆ ನಾವು ಡೇಟ್ಸ್ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇದು ನಮಗೆ ಈ ಫೇಡೆಡ್ ವೀಲ್ ಆಗಿದ ತಕ್ಷಣವೇ ಬರುತ್ತದೆ. ಸೊ ಎವಲ್ಯೂಷನ್ಸ್ ಕಾರ್ ರಿಟರ್ನ್ ಆಗ್ತಿರೋದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಮತ್ತೆ ಯಾರ್ಯಾರು ತೆಗಿತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ವೀಡಿಯೋ ಇಷ್ಟ ವೀಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಅಪ್ಡೇಟ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಮತ್ತೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.